ನವೆಂಬರ್ 21ನೇ ತಾರೀಕಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಡೀತು. 24ನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶ ಬಂತು. ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ, ವಾಸ್ತವಿಕವಾಗಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಹೇಳ್ತೀನಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗಿದ್ದು 1915ರಲ್ಲಿ 2021ರಲ್ಲಿ ಸುಮಾರು 106 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದಾಖಲೆ ಅಂತರದಿಂದ ಇಷ್ಟು ದಾಖಲೆಯನ್ನು ಯಾರೂ ಮಾಡಿರಲಿಲ್ಲ ಅಂತಕ್ಕಂಥದ್ದು. ನನ್ನನ್ನು ಸೇರಿಸಿ 21 ಅಭ್ಯರ್ಥಿಗಳು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ನಿಂತಿದ್ದಾಗ ನಾನು ಗೆದ್ದಿರ್ತಕ್ಕಂಥದ್ದು, ಗೆದ್ದಿರೋವನ್ನು ಬಿಟ್ಬಿಟ್ಟು ಉಳಿದಿರೋರು ಎಲ್ಲರದ್ದೂ ಸಹಿತ ಡಿಪಾಸಿಟ್ ಹೋಗಿರ್ತಕ್ಕಂಥದ್ದು, ಠೇವಣಿ ಹೋಗಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ. ಇಲ್ಲಿವರೆಗೆ ಎಲ್ಲರೂ ದುಡ್ಡು ಹೋಗಿಲ್ಲ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇಲ್ಲ, ಆದರೆ ವಾಸ್ತವಿಕವಾಗಿ, ಯಾಕಂದರೆ ಚುನಾವಣೆಯಲ್ಲಿ ನನ್ನ ಜೊತೆ ನಿಂತಿರ್ತಕ್ಕಂಥವ್ರು ಯಾರೂ ಸಹಿತ ಪ್ರತಿಸ್ಪರ್ಧಿಗಳಲ್ಲ, ಎಲ್ಲ ಸಹಸ್ಪರ್ಧಿಗಳು. ಚುನಾವಣೆ ಅಂತ ಅಂದಮೇಲೆ ಒಬ್ಬರು ಗೆಲ್ತಾರೆ, ಎಲ್ಲರೂ ಗೆಲ್ಲೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದು. ಆದರೆ ಇದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಳ್ತಾ. ಎರಡನೇದಾಗಿ ಏನಂದರೆ, ಗದಗಿಗೆ ಬಂದರೆ ಸುಮಾರು 26 ಜಿಲ್ಲೆಗಳಲ್ಲಿ ನನಗೆ ಎಲ್ಲ ಬೂತುಗಳಲ್ಲಿ ಹೆಚ್ಚಿನ ಮತ ಬಂದಿರತಕ್ಕಂಥದ್ದು. ಗದಗಿಗೆ ಬಂದರೆ ನನಗೆ ಅವಿಭಾಜ್ಯತವಾಗಿ ಇರ್ತಕ್ಕಂಥ ಧಾರವಾಡ ನನ್ನ ತವರು ಮನೆ ಅಂತಕ್ಕಂಥದ್ದು. ನಾನು ಅದಕ್ಕೆ ಅದನ್ನೇ ಹೇಳ್ತಕ್ಕಂಥದ್ದು, ಅವಿಭಾಜ್ಯತವಾಗಿರ್ತಕ್ಕಂಥ ಧಾರವಾಡ ಅಂತಂತಂದಾಗ ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೇನೆಂದರೆ, ಈ ಅವಿಭಾಜ್ಯತ ಧಾರವಾಡದ ಎಲ್ಲ ನೆಲದಲ್ಲಿ ಓಡಾಡಿರ್ತಕ್ಕಂಥ ಶರೀಫರು ಮತ್ತು ಗುರು ಅವರ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರು ನನ್ನ ಮುತ್ತಜ್ಜ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಮೂರು ಜಿಲ್ಲೆಗಳು ಭಾವೈಕ್ಯತೆಗೆ ಇನ್ನೊಂದು ಹೆಸರು ಅಂತಂದರೆ ನನಗೆ ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ ಹಾಗೂ ಹಾವೇರಿ ಜಿಲ್ಲೆ. ನಿನ್ನೆ ನಾನು ಹಾವೇರಿಯಲ್ಲೂ ಸಹಿತ ಅದೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮೂರು ಜಿಲ್ಲೆಗಳಲ್ಲಿ ನನ್ನ ತವರು ಮನೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸತಕ್ಕಂಥದ್ದು. ಇವತ್ತು ಗದಗಿಗೆ ಬಂದರೆ ಗದಗಲ್ಲಿ 358, ಗದಗಲ್ಲಿ ಎರಡು ಬೂತ್ಗಳಿತ್ತು. ಒಟ್ಟು 10 ಬೂತ್ಗಳಲ್ಲಿ 10 ಬೂತಲ್ಲಿ ಮುಂದಡೆ ಇರತಕ್ಕಂಥದ್ದು ಅತಿ ಹೆಚ್ಚು ಸಂಖ್ಯೆಯಿಂದ ನನಗೆ ಗೆಲ್ತಿರ್ತಕ್ಕಂಥದ್ದು. ಇದರ ಅರ್ಥ ಏನು ಅಂದರೆ, ನನ್ನ ಮೇಲೆ ಅಗಾಧವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟಿದ್ದಾರೆ. ಹೇಗೆ ದೂರದರ್ಶನವನ್ನು ಬದಲಾವಣೆ ಮಾಡಿದೆ, ಅದೇ ಥರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬದಲಾವಣೆ ಮಾಡ್ತಾರೆ ಅನ್ನುವಂಥ ನಂಬಿಕೆಯನ್ನಿಟ್ಟು ಇಷ್ಟು ಮತದಿಂದ ನನ್ನನ್ನು ಗೆಲ್ಲಿಸಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನನಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನಗೆ ಅಭಿನಂದನೆ ಅಲ್ಲ, ಮತದಾರರಿಗೆ ಅಭಿನಂದನೆ, ಜೊತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಭಿನಂದನೆ. ತಮ್ಮ ಮುಖಾಂತರ ನನ್ನನ್ನು ಗೆಲ್ಲಿಸಿದಂತಹ ಗದಗಿನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಮತದಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಯಾವಾಗಲೂ ನಾನು ಚೇರುಣೆಯಾಗಿರ್ತೀನಿ ಅಂತ ಹೇಳ್ತಾ ಆ ನಂಬಿಕೆಯನ್ನು ಇಟ್ಟಿದ್ದಾರೆ. ಬದಲಾವಣೆಯನ್ನು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಗೆ ದ್ರೋಹವನ್ನು ಮಾಡಲಿದೆ, ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿರೀಕ್ಷೆಯನ್ನು ಹುಸಿ ಮಾಡಲಿದೆ, ಕೆಲಸವನ್ನು ಮಾಡ್ತೀನಿ ಅಂತ ಮೊದಲನೇದಾಗಿ ಹೇಳ್ತಾ ತಮಗೆ ಭಾಳ ಸಂತೋಷ ಅನ್ಸು. ನನಗೂ ಯಾಕೋ ನಾನು ಸಹಿತ ಮಾಧ್ಯಮದವನಿರೋದ್ರಿಂದ ಮಾಧ್ಯಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮೊಟ್ಟ ಮೊದಲನೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಇಲ್ಲಿವರೆಗೆ ಸಾಹಿತಿಗಳು ಬಂದರು, ಹೋರಾಟಗಾರರು ಬಂದರು, ಎಲ್ಲರೂ ಬಂದರು, ಆದರೆ ಮಾಧ್ಯಮದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ನಾನು ಅಂತಕ್ಕಂಥದ್ದು. ಒಂದು ಎಲ್ಲೋ ಒಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಇದು ಸಾಹಿತಿಗಳ ಪರಿಷತ್ತು ಅನ್ನುವಂಥ ಒಂದು ನಂಬಿಕೆ ಇದೆ. ನನಗೇ ಅನೇಕರು ಕೇಳಿದ್ರು, ನೀವು ಸಾಹಿತ್ಯ ಪರಿಷತ್ತಲ್ಲಿ ಎಷ್ಟು ಪುಸ್ತಕ ಬರೆದಿದ್ದೀರಿ, ಎಷ್ಟು ಕವನ ಬರೆದಿದ್ದೀರಿ ಅನ್ನುವಂಥಕ್ಕಂಥದ್ದು. ಆದರೆ ಭಾಳ ವಿನಯದಿಂದ ಹೇಳ್ತಕ್ಕಂಥದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನಂದರೆ ಕನ್ನಡದ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಜನಪದ ಇವುಗಳ ಬೆಳವಣಿಗೆ, ಪ್ರಸಾರ ಮತ್ತು ರಕ್ಷಣೆ ಅಂತಕ್ಕಂಥದ್ದು. ಈ ಪ್ರಸಾರ ಅಂತಕ್ಕಂಥದ್ರಲ್ಲಿ ಬಂದಾಗ ನಾನು ನಿಜವಾಗಿಯೂ ಸಹಿತ ದೂರದರ್ಶನದ ಮೂಲಕ ಕನ್ನಡದ ಕಂಪನ ಎಲ್ಲ ಕಡೆ ಪ್ರಸಾರವನ್ನು ಮಾಡಿರ್ತಕ್ಕಂಥದ್ದು. ನಾನು ತಮಗೆ ಹೇಳಿದ ಹಾಗೆ ದೂರದರ್ಶನವನ್ನು ಹೇಗೆ ಸಮೀಪದರ್ಶನ ಮಾಡಿದೆ, ನನ್ನ ಧ್ಯೇಯ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡ್ತಕ್ಕಂಥದ್ದು, ಜನೋಪಯೋಗಿಯಾಗಿರ್ತಕ್ಕಂಥ ಪರಿಷತ್ತಾಗಬೇಕಂಥದ್ದು.
ಜನಪರವಾಗಿರ್ತಕ್ಕಂಥ ಪರಿಷತ್ ಆಗಬೇಕು ಅಂತಕ್ಕಂಥದ್ದು. ಹಾಗಾಗಿ ಭಾಳ ಮುಖ್ಯವಾಗಿ ನಾವು 5 ವರ್ಷಗಳ ಅವಧಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ನೀಲಿ ನಕ್ಷೆಯನ್ನು ಈಗಾಗಲೇ ಮಾಡಿರ್ತಕ್ಕಂಥದ್ದು ಮಾಧ್ಯಮದವನಾಗಿರೋದ್ರಿಂದ ಸಹಜವಾಗಿ ಅಧ್ಯಯನವನ್ನು ಮಾಡಿ ಅಂಕಿಅಂಶಗಳ ಜೊತೆಗೆ ಮಾತನಾಡ್ತಕ್ಕಂಥದ್ದು ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ, ನಾನು ಚುನಾವಣೆ ಪ್ರಚಾರಕ್ಕೆ ಇಲ್ಲಿಗೂ ಬಂದಾಗ, ಜೊತೆಗೆ 252 ತಾಲೂಕುಗಳಿಗೆ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಎಲ್ಲರೂ ಒಂದೇ ಧ್ವನಿಯಿಂದ ಹೇಳಿರ್ತಕ್ಕಂಥದ್ದು, ಸರ್ 500 ರೂಪಾಯಿ ನೀವೇನು ಅಂದರೆ ನೀನು ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರ್ತಕ್ಕಂಥ ಆಜೀವ ಸದಸ್ಯರ ಶುಲ್ಕ ಇದೆ, ಅದನ್ನು ಕಡಿಮೆ ಮಾಡಿ 250 ರೂಪಾಯಿಗೆ ಮಾಡಿ ಅಂತಕ್ಕಂಥದ್ದು, ಮೊದಲು 250 ರೂಪಾಯಿ ಇತ್ತು ಅದನ್ನೇ ಮಾಡಿ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಹೋದಾಗ ಬೇಡಿಕೆ ಆದದ್ದು. ಜೊತೆಗೆ ನನ್ನ ಮ್ಯಾನಿಫೆಸ್ಟೋದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳಿರ್ತಕ್ಕಂಥದ್ದು 250 ರೂಪಾಯಿಗೆ ನಾನು ಇಳಿಸ್ತೀನಿ ಅಂತಕ್ಕಂಥದ್ದು. ಹಾಗಾಗಿ 250 ರೂಪಾಯಿಗೆ ಇಳಿಸ್ತಕ್ಕಂಥ ಕಾರ್ಯವನ್ನು ನಾವು ಈಗಾಗಲೇ ಹೇಗೆ ಮಾಡಿದ್ದೀವಿ ಅಂತಂತಂದರೆ, ನಿಬಂಧನೆಗಳಿಗೆ ತಿದ್ದುಪಡಿ ಆಗಬೇಕಾಗುತ್ತೆ. ಯಾಕಂದರೆ 250 ರೂಪಾಯಿಯಿಂದ 500 ರೂಪಾಯಿ ಮಾಡಬೇಕಾದ್ರೆ ತಿದ್ದುಪಡಿ ಆಗಿತ್ತು, ಮತ್ತೆ 250 ರೂಪಾಯಿ ಇಳಿಸ್ಬೇಕಾಯಿತು ಅಂತಂದರೆ ತಿದ್ದುಪಡಿ ಮಾಡಬೇಕಾಗಿರ್ತಕ್ಕಂಥದ್ದು. ಈ ತಿದ್ದುಪಡಿಯನ್ನು ಮಾಡೋದಕ್ಕೂ ಜೊತೆಗೆ ಇದರ ಜೊತೆಗೆ ಇನ್ಯಾವ ಯಾವ ಸಮಸ್ಯೆಗಳಿದೆ, ಅದಕ್ಕೆ ಯಾವ ಪರಿಹಾರ ಇದೆ, ಜೊತೆಗೆ ಭಾಳ ಹೆಮ್ಮೆಯಿಂದ ಒಂದು ಕಡೆ ಮತ್ತು ವಿನಯದಿಂದ ಹೇಳ್ತಕ್ಕಂಥದ್ದು, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಅವರಿಗೆ ಬಲಗೈ ಬಂಟನಾಗಿ ಸಾಹಿತ್ಯ ಪರಿಷತ್ತಿಗೆ ರೂಪರೇಷೆಗಳನ್ನು ಮುಂದೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು. ಜೊತೆಗೆ ಮಿರ್ಜಾ ಇಸ್ಮಾಯಿಲ್ ಅವರು ಆರ್ಥಿಕವಾಗಿರ್ತಕ್ಕಂಥ ಸುಭದ್ರತೆಯನ್ನು ತಂದುಕೊಟ್ರು. 1915ರಲ್ಲಿ ಆಗಿರ್ತಕ್ಕಂತಹ ನಿಬಂಧನೆಗಳು ಕೆಲವು ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಆಗಿರ್ತಕ್ಕಂಥದ್ದು, ಆದರೆ ಈಗ ನಾವು 2022ರಲ್ಲಿದ್ದೀವಿ. ತಂತ್ರಜ್ಞಾನ ಇಷ್ಟು ಮುಂದುವರೆದ್ಬಿಟ್ಟಿದೆ, ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಹತ್ರ ಹೋಗಬೇಕಾದ್ರೆ ತಂತ್ರಜ್ಞಾನ ಅವಶ್ಯಕತೆ ಇದೆ. ಹಾಗಾಗಿ ಅತ್ಯಾಧುನಿಕವಾಗಿರ್ತಕ್ಕಂಥ ಮೊಬೈಲ್ ಆ್ಯಪನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಈಗಾಗಲೇ ಮಾಡಿದ್ದೀವಿ, ಅದರ ಪರೀಕ್ಷೆಯನ್ನು ಸಹಿತ ಮಾಡಿದ್ದೀವಿ. ಆದರೆ ಅದನ್ನು ನಾವು ಕಾರ್ಯ ರೂಪಕ್ಕೆ ತರಬೇಕಾದ್ರೆ ನಿಬಂಧನೆಗಳು ಆಗಬೇಕಾಗಿರ್ತಕ್ಕಂಥದ್ದು ಅಂತ ಈ ಮುಂದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತದಲ್ಲ, ವಿಶ್ವದಲ್ಲಿರ್ತಕ್ಕಂಥ ಕನ್ನಡಿಗರು ತಮ್ಮ ಮನೆಯಲ್ಲೇ ಕೂತ್ಕೊಂಡು ಸದಸ್ಯತ್ವವನ್ನು ಪಡಿಬಹುದು.